ನಮ್ಮ ಜಾಗನೇ ಬುಕ್ ಮಾಡ್ಕೊಟ್ಟಿದ್ರು ನನ್ನ ಸಿನಿಮಾದಲ್ಲಿ ಒಂದು ಟೀಸ್ ತೊಳೆ ಇತ್ತು ಅದನ್ನೇ ಬುಕ್ ಮಾಡ್ಕೊಟ್ಬಿಡಿದ್ರು ಅಲ್ಲೇ ಇದ್ಬಿಡಿ ಇಲ್ಲ ಪಾವನ ಅಡ್ಡ ಅದು ನಾವು ಪಾವನ ಅಡ್ಡ ನಾವು ಅಡ್ಡ ನಮ್ದು ಇಷ್ಟ ಅಲ್ಲ ಶೂಟ್ ನಡೀತಾ ಇರ್ಬೇಕಾದ್ರೆ ಅವ್ರಿಗೆ ಜನನೇ ಅಂದ್ರೆ ನಿಜವಾದ ಅಂಗಡಿ ಅಂತ ಅನ್ಕೊಂಡು ಬಂದ ಜನ ಸಿಗರೇಟ್ ಟೀ ಎಲ್ಲ ಕೇಳ್ತಾ ಇದ್ರು ಒಂದ್ ಎರಡ್ ಸಲ ಕೊಟ್ಟಿದ್ದಾರೆ ಸೇಲ್ಸ್ ಕೂಡ ಆಗಿದೆ ಸ್ವಲ್ಪ ತುಂಬಾ ಎವ್ರಿಡೇ ಆಗ್ತಿತ್ತು ಶೂಟ್ ಮಾಡೋರು ಆಗಿದೆ ಕೌಂಟ್ ಇಟ್ಟಿಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಅದೇ ದುಡ್ಡಲ್ಲಿ ಹೋಗಿ ಮತ್ತೆ ಅಲ್ಲಿ ತಂದು ಮತ್ತೆ ಬೇಯಿಸೋ ಟೀನ್ ತುಂಬಾ ಇಷ್ಟಪಟ್ಟಿದ್ರು ಹೌದೌದು ಟೀ ಸ್ಟಾಲ್ ಅಲ್ಲ ಪರಿಮಳ ಟೀ ಸ್ಟಾಲ್ ಪರಿಮಳವಾಗಿ ಏರಿಯಾ ಫುಲ್ ಹೌದು ನಿಜ ಹೌದು ಸಕ್ಸಸ್ಫುಲ್ ಆಯ್ತು ಅದು ಮಂಜನ ಸರ್ ನೀವು ಹೇಳಿ ಏನಂತ ಏನಂತ ಪ್ರೊಡಕ್ಷನ್ ಬಗ್ಗೆ ನೀವು ಇಲ್ಲ ಸರ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿತ್ತು ಬಟ್ ಅದೇ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ 6 ಗಂಟೆ ರುಬ್ಬವನು ಚಂದ್ರಕೀರ್ತಿ ಅಂದರೆ ಮುಗಿಸ್ಬೇಕಿತ್ತು ಅವನದಿನ ಒಂದಷ್ಟು ಸಮಸ್ಯೆಗಳಿತ್ತು ಸಮಸ್ಯೆಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡ್ತಿದ್ವಿ ಬಟ್ ಏನು ಹೇಳಿ ಅದು ಪ್ರೊಡಕ್ಷನ್ ಪ್ರೊಸೆಸಿಂಗ್ ಅನ್ನೋದಕ್ಕಿಂತ ನಮ್ಮ ಪಾತ್ರಗಳ ಬಗ್ಗೆ ಯೋಚನೆ ಮಾಡಿ ಅಂದರೆ ನನಗೆ ನನ್ನ ಜೊತೆಗೆ ವರ್ಕ್ ಮಾಡಿದವರು ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇವಾಗ ಗಿರಿಯಣ್ಣ ಇರ್ಬೋದು ನಂದಕುಮಾರ್ ಇರ್ಬೋದು ಪ್ರಮೋದ್ ಇರ್ಬೋದು ಆಮೇಲೆ ಪಾವನ್ ಅವ್ರ ಜೊತೆ ಅಷ್ಟೊಂದು ಸೀನ್ ಇರಲಿಲ್ಲ ಆಮೇಲೆ ಚಂದ್ರಕೀರ್ತಿ ಎಲ್ಲ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಇವ್ರನ್ನೆಲ್ಲ ನಾನು ನೋಡಿ ಬೆನಕದಲ್ಲಿ ಗಿರಿಯಣ್ಣ ನಮಗಿಂತ ಸೀನಿಯರು ನಂದಕುಮಾರ್ ಅವರು ರಂಗಭೂಮಿನಲ್ಲಿ ಸೀನಿಯರು ನಂದಗೋಪಾಲು ಆಮೇಲೆ ಪ್ರಮೋದು ಅಷ್ಟೇ ಅಂದರೆ ಒಬ್ರಿಗೊಬ್ಬರು ಯಾವುದು ಪ್ರೊಡಕ್ಷನ್ ಇದು ಬಂತ ಅದು ಬಂತ ಅನ್ನೋದಕ್ಕಿಂತ ಪ್ರತಿಯೊಬ್ಬರೂ ಈ ಪಾತ್ರನ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಸೀನ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ತುಂಬ ಇದಿತ್ತು ಅಂದರೆ ಆಲೋಚನೆ ಮಾಡ್ತಿದ್ವಿ ಹಾಗಾಗಿ ಇವನು ಫಸ್ಟ್ ಆಫ್ ಆಲ್ ಇವ್ನು ಕಾಸ್ಟಿಂಗಲ್ಲಿ ಗೆದ್ದ ಆ್ಯಕ್ಚುಲಿ ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅನಿಸುತ್ತೆ ಯಾಕಂದರೆ ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ದ ವಸ್ತುನಾಗಿ ಅದೇ ಬಟ್ ಅದೇ ಎಕ್ಸ್ಪೀರಿಯನ್ಸು ಇನ್ನೇನು ಆ ಥರದ್ದು ಆಮೇಲೆ ಇವಾಗ ನೋಡಿದ್ರೆ ಪೋಸ್ಟರ್ ಟ್ರೀಸರ್ ಇರ್ಬೋದು ಟ್ರೀಸರ್ ಆಮೇಲೆ ಪೋಸ್ಟರ್ಸ್ ಇರ್ಬೋದು ಇವೆಲ್ಲ ಪ್ರತಿಯೊಬ್ಬರು ಮಾತಾಡೋದು ಇತ್ತಲ್ವ ಇದೇನೋ ಟೈಟ್ಲೇ ವಿಭಿನ್ನವಾಗಿದೆ ಆಮೇಲೆ ಪ್ರತಿಯೊಂದು ಪೋಸ್ಟರನ್ನು ಫೋನ್ ಯೂಸ್ ಮಾಡಬಾರ್ದು ಸರ್ ಮುಖ ಅಲ್ಲು ಆಮೇಲೆ ಅದೇ ಅದೆಲ್ಲನೂ ಇವಾಗ ಜನಗಳು ಹೇಳ್ತಿದಾರಲ್ಲ ಇಟ್ಸ್ ಗುಡ್ ಸರ್ ಖುಷಿ ಕೊಡುತ್ತೆ ಇಲ್ಲ ಚಾಲೆಂಜಿಂಗ್ ಎಲ್ಲ ಪಾತ್ರಗಳೂ ಚಾಲೆಂಜಿಂಗೇ ಸರ್ ಯಾವುದೇ ಒಂದು ಪಾತ್ರ ಮಾಡಬೇಕಾದ್ರೂ ಒಬ್ಬ ನಿರ್ದೇಶಕ ಏನು ಆ ಪಾತ್ರನ ಫಸ್ಟಿಂದ ಏನು ಅಂದ್ಕೊಂಡಿರ್ತಾರೋ ಅವ್ರಿಗೆ ಹೋಗಿ ನಾವು ಸರೆಂಡರ್ ಆಗೋದಷ್ಟೇ ಈ ಸಿನಿಮಾದಲ್ಲಿ ಈ ಪಾತ್ರ ಅಂದರೆ ಅವ್ರಿಗೆ ಸರೆಂಡರ್ ಆಗೋದು ಅವ್ರಿಗೆ ಎಲ್ಲಿವರೆಗೂ ಇಷ್ಟ ಇರುತ್ತೋ ಆ ಪಾತ್ರ ನಾವು ಅಭಿನಯ ಮಾಡಿ ಕೊಡೋದಷ್ಟೇ ನಮ್ಮ ಕೆಲಸ ಆ ಥರ ಎಲ್ಲ ಪಾತ್ರಗಳು ಚಾಲೆಂಜ್ ಎಲ್ಲ ಪಾತ್ರಗಳು ಖುಷಿ ಕೊಟ್ಟಿರೋದೆ ಬಟ್ ಇದರಲ್ಲಿ ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸಿದ್ದು ಏನಂದರೆ ಮಾರ್ನಿಂಗ್ ಒಂದು 4:35 ಒಂದು ಬಿಗ್ ಸೀನ್ ಇಟ್ಕೊಂಡ ಆ ಸೀನ್ ಹೆಂಗೆ ಅಂದರೆ ಈ ಗದೆ ಇಟ್ಕೊಂಡು ಆ ಪೋಸ್ಟರ್ ಐತಲ್ವಾ ಅದನ್ನ ಇಟ್ಕೊಂಡು ಸ್ಟೇಜ್ ಮೇಲೆ ಡೈಲಾಗ್ಗಳು ಹೇಳೋದು 2 ಪೇಜ್ ಡೈಲಾಗ್ ಕೊಟ್ಬಿಟ್ಟು ಸಿನಿಮಾ ಸ್ಟಾರ್ಟಿಂಗ್ ಅಂತ ಆ ಸೀನು ಹೇಳಿ ಹೇಳು ಅಂತ ಆಫ್ ಆಗೋಗಿತ್ತು ಅಷ್ಟೊತ್ತಿಗೆ ಅಂದರೆ ಫುಲ್ಲು ಸೀನ್ಸ್ ಎಲ್ಲ ಇತ್ತು ಎವ್ರಿ ಡೇ ಅದು ಆಲ್ಮೋಸ್ಟ್ 3x ಕಾಲ್ಶೀಟ್ ಆಗಿದ್ದು ಅದು ಒಂದು ಸ್ವಲ್ಪ ಅವತ್ತು ಒಂದು ದಿನ ಒಂದು ಸ್ವಲ್ಪ ಇದಾಯಿತು ಕಷ್ಟ ಆಯಿತು ಅದು 4:00 ಆಫ್ ಆಯಿತು ನಮಗೆ ಫಸ್ಟ್ ಸೆಟ್ ನೋಡಿದ ತಕ್ಷಣ ಆಫ್ ಆಯಿತು ನಾವೆಲ್ಲ ಶೂಟ್ ಮಾಡ್ತಾ ಇದೀವಿ ಅನ್ನೋ ಜಾಗ ನೋಡಿ ಆಫ್ ಆಗೋಯ್ತು ನಮಗೆ ಸರ್ ಅದು ಹೆಂಗಿದೆ ಅಂತಂದರೆ ಅಲ್ಲಿ ಮಾಡಬಾರ್ದು ಮಾಡಬೇಕು ಅಂತೇನಿಲ್ಲ ಬಟ್ ಜಾಗ ಇವಾಗ ಎಲ್ಲಿವರೆಗೂ ನೋಡಿ ಇಷ್ಟು ಚೆನ್ನಾಗಿ ಈ ಆ ಜಾಗದಲ್ಲಿ ಸ್ವಲ್ಪ ಕಷ್ಟ ಸರ್ ಆ್ಯಕ್ಟ್ ಮಾಡೋದು ಪಾಪ ಅಲ್ಲಿ ಜನ ತುಂಬ ಹೊಂದ್ಕೊಂಡು ಹೋಗ್ತಿದ್ದಾರೆ ಚೆನ್ನಾಗಿದ್ದಾರೆ ಜನ ಅದು ಜಾಗ ನೈರ್ಮಲ್ಯ ಇರ್ಬೋದು ಅದು ಅಲ್ಲಿರೋ ಜನಗಳ ಮನಸ್ಸು ತುಂಬ ನಿರ್ಮಲವಾಗಿದೆ ತುಂಬ ಸಪೋರ್ಟಿವ್ ಆಗಿದ್ದರು ನಮಗೆ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಹೇಳಿ ಬಂದು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅದು ಮೋರಿ ಮುಂದೆಗಳನ್ನೆಲ್ಲ ಊಟ ಕೆಟ್ಟ ತಿಂಡಿ ಮಾಡಬೇಕಾಗಿತ್ತು ತುಂಬ ಕಷ್ಟ ಆಗ್ತಿತ್ತು ನಮಗೆ ಅಂದರೆ ನಾವು ಸಡನ್ನಾಗಿ ಆ ಜಾಗಕ್ಕೆ ಹೋದಾಗ ಹೊಂದ್ಕೊಳ್ಳೋದು ಕಷ್ಟ ಬಟ್ 2-3 ದಿನ ಆದಮೇಲೆ ಒಂದು 10 ದಿನ 15 ದಿನ ಆದಮೇಲೆ ಆಯಾ ಇದ್ದಿದೆ ಕೊಡಮ್ಮ ಇವೆಲ್ಲ ಮಾಮೂಲಿ ಶೂಟಿಂಗ್ ನೋಡೋಕೆ ಯಾರು ಬರ್ತಾರಿಲ್ಲ ಶೂಟಿಂಗ್ ನೋಡೋಕ್ಕೆ ತುಂಬ ಇವ್ರ ಥರನೇ ಅಲ್ಲಿವ್ರ ಥರ ಅದೇ ಪಾತ್ರಗಳು ಅಲ್ಲಿದ್ದ ಪಾತ್ರಗಳೇ ಆಗಿದ್ದರಿಂದ ಅಲ್ಲಿ ಬರಿಬೇಕಾಗಿತ್ತು ನಾವು ಬರೆದ್ಕೊಂಡೇ ಮಾಡ್ತಾ ಹೋದ್ವಿ ನಾವು